ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬೋದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಾರ ಕೂಡ ಹಲವು ಇವೆಂಟ್ಗಳಿದ್ದಾವೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂಥವು, ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ SMK ಗೆಳೆಯರ ಬಳಗ, ಇದರಲ್ಲಿ ಹೊಸ ವಿಡಿಯೋ ನಿನ್ನೆ ಬಂದಿದೆ. ಎಸ್ಪೆಷಲಿ ಇನ್ವೆಸ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಟಾಪಿಕ್ ಅನ್ನ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಲಿಂಕ್ ಇರುತ್ತೆ, ಆ ವಿಡಿಯೋನು ಕೂಡ ನೋಡಬಹುದು. ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಹಾಗೆ ಈ ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಇವೆಂಟ್ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೋಡಿಕೊಂಡು ಮುಂದುವರಿಯೋಣ. ಸೊ ನಮ್ಮ ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 1.55% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ವೀಕ್ಲಿ ಒಳ್ಳೆ ಮೊಮೆಂಟಮ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ವಲ್ಪ ವೊಲಟೈಲ್ ಇತ್ತು, ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಮೇಲ್ಗಡೆ ಹೋಯಿತು. ಸೊ ಓವರ್ಆಲ್ ವೀಕ್ಲಿ ಪಾಸಿಟಿವ್ ಮೊಮೆಂಟಮ್ ಇದೆ. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ 5 ಡೇಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 1.73% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರ್ಆಲ್ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕಡೆ ಪಾಸಿಟಿವ್ ಮೊಮೆಂಟಮ್ ಇದೆ. ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ, ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. 1.52% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ 65 ಪಾಯಿಂಟ್ಸ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಚೆನ್ನಾಗಿದೆ, ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ನಾಸ್ಡಾಕ್ ಅಲ್ಲಿ ಕಂಡು ಬಂದಿದೆ. ಓವರ್ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗ್ಬೋದು ಅಥವಾ ನಮ್ಮ ಮಾರ್ಕೆಟ್ ಅಲ್ಲಿ ಆಗ್ಬೋದು, ಎರಡೂ ಕಡೆ ಪಾಸಿಟಿವ್ ಮೊಮೆಂಟಮ್ ಇದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಮಧ್ಯೆ ಪಾಸಿಟಿವ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿರಬಹುದು, ಬಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಖಂಡಿತ ಪಾಸಿಟಿವ್ ಮೊಮೆಂಟಮ್ ಕಂಡು ಬರ್ತಾ ಇದೆ. ಸೊ ಅದನ್ನ ನಾವಿಲ್ಲಿ ನೋಡಬಹುದು. ನಂತರ ಈ ಇವೆಂಟ್ ಗಳ ಕಡೆ ಬರೋದಾದ್ರೆ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟಾ ಬರೋದಿದೆ ನೋಡಬಹುದು, ಅದು US GDP ಡೇಟಾ. GDP ಡೇಟಾ ರಿಲೀಸ್ ಆಗ್ತಾ ಇದೆ, ಯಾವತ್ತು ಅಂತ ನಾವು ನೋಡೋದಾದ್ರೆ ನೋಡಬಹುದು, 26 ಸೆಪ್ಟೆಂಬರ್ಗೆ ಡೇಟಾ ರಿಲೀಸ್ ಆಗುತ್ತೆ. ಅಗೇನ್ ಗುರುವಾರ ರಿಲೀಸ್ ಆಗುತ್ತೆ. ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಶುಕ್ರವಾರ ನೋಡ್ಲಿಕ್ಕೆ ಸಿಗುತ್ತೆ, ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಗುರುವಾರನೇ ಸಿಕ್ಬಿಡುತ್ತೆ, ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಶುಕ್ರವಾರ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಫೋರ್ಕಾಸ್ಟ್ ನೋಡಬಹುದು, 3% ಎಸ್ಟಿಮೇಷನ್ಸ್ ಇದೆ. ಸೊ ಎಷ್ಟರ ಮಟ್ಟಿಗೆ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ ಸಲ ನೋಡಬಹುದು 2.8 ಎಸ್ಟಿಮೇಷನ್ಸ್ ಇತ್ತು, ಬಂದಿದ್ದು 3%. ತುಂಬಾ ಒಳ್ಳೆ ಗ್ರೋತ್ ಕಳೆದ ಸಲ ಕಂಡು ಬಂದಿತ್ತು. ಹಾಗಾಗಿ ಈ ಸಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ, ಯಾಕಂದ್ರೆ ಮೊನ್ನೆ ತಾನೇ ರೇಟ್ ಕಟ್ ಅನ್ನು ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ರೇಟ್ ಕಟ್ ಮಾಡಿದಾಗ GDP ಫೋರ್ಕಾಸ್ಟ್ ಅನ್ನ ಲೋಯರ್ ಮಾಡಿದ್ರು, ಸ್ವಲ್ಪ ಮಟ್ಟಿಗೆ ಲೋಯರ್ ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ ಏನ್ ಮಾಡಿಲ್ಲ, ಸಣ್ಣ ಪ್ರಮಾಣದಲ್ಲೇ ಓವರ್ಆಲ್ ಇಯರ್ಲಿ ಗ್ರೋತ್ ಅನ್ನ, ನಾಟ್ ಕ್ವಾರ್ಟರ್ಲಿ ಗ್ರೋತ್, ಇಯರ್ಲಿ ಗ್ರೋತ್ ಅನ್ನ ಕಡಿಮೆ ಮಾಡಿದ್ರು. ಹಾಗಾಗಿ ಕುತೂಹಲ ಅಂತೂ ಇದೆ ಯಾವ ರೀತಿ ಡೇಟಾ ಇರುತ್ತೆ ಅಂತ. ಜೊತೆಗೆ ಇಲ್ಲಿ ಏನಾದ್ರೂ ಬಿಗ್ ಡಿಫ್ರೆನ್ಸ್ ಆದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಮೋರ್ ದನ್ 3% ಬಂತು ಅಂದ್ರೆ ಆಬ್ವಿಯಸ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಕಾರಣ ಆಗ್ಬಹುದು. ಇನ್ ಕೇಸ್ 3% ಗಿಂತ ಒಳಗಡೆ ಬಂತು ಅಂದ್ರೆ ಆಬ್ವಿಯಸ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಈಗ ಅಗ್ಗ ಜಗ್ಗಾಟದಲ್ಲಿದೆ, ರೆಸೆಷನ್ ಬರಬಹುದಾ ಇಲ್ವಾ ಅನ್ನುವಂತಹದ್ದು. ಜೊತೆಗೆ ಫೆಡ್ ಕೂಡ ಇಮಿಡಿಯೇಟ್ಲಿ 50 ಬೇಸಿಸ್ ಪಾಯಿಂಟ್ ಮಾಡಿದ್ರಿಂದ ಕೆಲವರು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದಾರೆ, ಬಹುಶಃ ಫೆಡ್ ರೆಸೆಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ. ಹಾಗಾಗಿ ಏನಾದ್ರೂ 2.8, 2.7 ಈ ರೀತಿ ಬಂದ್ರೆ ಖಂಡಿತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ 2.9 ಅಥವಾ 3% ವರೆಗೂ ಬಂದ್ರೆ ಅಂತ ಬಿಗ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗದೆ ಇರ್ಬೋದು, ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 26 ತಾರೀಕು ಇದರ ಮೇಲೆ ಕಣ್ಣಿರ್ಲಿ. ಹಾಗೆ 26 ತಾರೀಕೆ ಫೆಡ್ ಪೊವೆಲ್ ಅವರ ಸ್ಪೀಚ್ ಕೂಡ ಇದೆ, ಸೊ ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಷನ್ ಇಡಬೇಕಾಗತ್ತೆ ನಾವು. ಹಾಗೆ ಸೇಮ್ ಡೇ ಅಂದ್ರೆ ಗುರುವಾರನೇ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಕೂಡ ರಿಲೀಸ್ ಆಗದಿದೆ, ಅದು ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ. ಸೊ ಪ್ರತಿ ಗುರುವಾರ ಕೂಡ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ, ಅದು ಕೂಡ 26 ತಾರೀಕಿದೆ ನೋಡಬಹುದು. ಲಾಸ್ಟ್ ಟೈಮ್ 230K ಎಕ್ಸ್ಪೆಕ್ಟೇಷನ್ ಇತ್ತು, ಬಂದಿದ್ದು 219K ಪಾಸಿಟಿವ್ ಇತ್ತು. ಸೊ ಈ ಸಲ ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ, ಸೊ ಇಲ್ಲಿ ಗ್ರೀನ್ ಅಲ್ಲಿ ಕಂಡುಬರೋದು ಖಂಡಿತ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅದೇ ದಿನ ಅಂದ್ರೆ ಸೆಪ್ಟೆಂಬರ್ 26ಕ್ಕೆ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಕೂಡ ಇದೆ, ಅದು ಬ್ಯಾಂಕ್ ಆಫ್ ಜಪಾನ್. ಮೊನ್ನೆ ತಾನೇ ರೇಟ್ ಬಗ್ಗೆ ಡಿಸಿಷನ್ ತಗೊಂಡ್ರು, ಅಂದ್ರೆ ರೇಟ್ ಆಸ್ ಯೂಶುವಲ್ 0.25% ಕಂಟಿನ್ಯೂ ಮಾಡಿದರೆ, ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಲಿಲ್ಲ. ಆದ್ರೆ ಆ ಪಾಲಿಸಿ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ, ಅದು ಯಾವತ್ತಂತ ನೀವಿಲ್ಲಿ ನೋಡಬಹುದು, ಸೆಪ್ಟೆಂಬರ್ 26 ಸೇಮ್ ಗುರುವಾರನೇ. ಸೊ 3 ಇವೆಂಟ್ ಗಳಿದೆ ಗುರುವಾರ, ಬಟ್ ಇದು ಮಧ್ಯಾಹ್ನ ರಿಲೀಸ್ ಆಗುತ್ತೆ, ಅಂದ್ರೆ ನಮ್ಮ
ಮಾರ್ಕೆಟ್ ಓಪನ್ ಇದ್ದಂತ ಸಮಯದಲ್ಲೇ ಬರುವಂತ ಚಾನ್ಸಸ್ ಇರುತ್ತೆ, ಅಥವಾ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ ಬರಬಹುದು. ಇದ್ರ ಮೇಲೂ ಕೂಡ ಗಮನ ಇಡಬಹುದು, ಏನು ಮೆಂಬರ್ಸ್ ಡಿಸ್ಕಸ್ ಮಾಡಿದರೆ ಮೀಟಿಂಗ್ ಅಲ್ಲಿ ಅದರ ಔಟ್ಕಮ್ ಆಗಿರುತ್ತೆ. ಯಾರಾದ್ರೂ ರೇಟ್ ಹೈಕ್ ಬಗ್ಗೆ ಮತಗಳನ್ನ ಆಡಿದ್ರ ಅದೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಈ ಪಾಯಿಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ. ನಂತರ ನಮ್ಮ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಅಂತ ಬಿಗ್ ಇವೆಂಟ್ ಯಾವುದೂ ಇಲ್ಲ ಈ ವಾರ. ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ PMIs ರಿಲೀಸ್ ಆಗುತ್ತೆ, ಸರ್ವಿಸಸ್ PMI, ಅದು ಬಿಗ್ ಇಂಪ್ಯಾಕ್ಟ್ ಅನ್ನು ಮಾಡಲ್ಲ, ಬಟ್ ಬಿಗ್ ಡಿಫರೆನ್ಸ್ ಆದ್ರೆ ಇಂಪ್ಯಾಕ್ಟ್ ಮಾಡುತ್ತೆ ಬರುವಂತ ಡೇಟಾದಲ್ಲಿ. ಬಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇದ್ರೆ ಅಂತ ಇಂಪ್ಯಾಕ್ಟ್ ಏನಿರೋದಿಲ್ಲ. ಅವುಗಳನ್ನು ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಈ ವಾರ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ, FIS ಅಂತೂ ಈ ತಿಂಗಳಲ್ಲಿ ಇಲ್ಲಿವರೆಗೂ 26,336 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ, DIS 8,249 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ, ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಹಾಗೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 14,000 ಕೋಟಿ ನೆಟ್ ಬೈಯಿಂಗ್ ಅನ್ನು FIS ಮಾಡಿದ್ದಾರೆ. ಓವರ್ ಆಲ್ ನೋಡಬಹುದು 59,452 ಕೋಟಿ ಬೈಯಿಂಗ್ ಅನ್ನು ಮಾಡಿ 45,388 ಕೋಟಿ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಇದು ಮೇಜರ್ ಆಗಿ FTSE ರಿಜಿಗ್ ನ ಕಾರಣಕ್ಕೆ ಆಗಿರುವಂತಹ ಬದಲಾವಣೆಗಳು ಅಷ್ಟೇ. ಬಟ್ ಸ್ಟಿಲ್ 14,000 ಕೋಟಿ ನೆಟ್ ಬೈಯಿಂಗ್ ಅಂತಂದ್ರೆ ಅದು ಬಿಗ್ ಡಿಫರೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವ್ರ ಕಡೆಯಿಂದ ಅಂತ. ಇಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು FISDIS ಆಕ್ಟಿವಿಟೀಸ್ ಹೇಗಿರುತ್ತೆ ಅಂತ. ಇದು ಕೂಡ ಮಾರ್ಕೆಟ್ ಅನ್ನ ಪಾಸಿಟಿವ್ ಅಥವಾ ನೆಗೆಟಿವ್ ಕಡೆ ಡ್ರೈವ್ ಮಾಡುತ್ತೆ. ಸೊ ಹಾಗಾಗಿ ಈ ಕಡೆ ಕೂಡ ಕಾನ್ಸಂಟ್ರೇಷನ್ ಇಡಬಹುದು ಯಾವ ರೀತಿ ಇವರ ಆಕ್ಟಿವಿಟಿ ಇರುತ್ತೆ ಈ ವಾರ ಅಂತ. ನಂತರ ಕ್ರೂಡ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಇಸ್ರೇಲ್ ಜೊತೆಗಿನ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಬಟ್ ಅಷ್ಟೊಂದು ಬಿಗ್ ಇಂಪ್ಯಾಕ್ಟ್ ಆಗಿಲ್ಲ. ಬಟ್ ಲಾಸ್ಟ್ ವೀಕ್ ನೋಡಿದಾಗ ಒಂದ್ಸಲ ಬಿಲೋ 70 ಕೂಡ ಬಂದಿತ್ತು. ಆ ನಂತರ ಮತ್ತೆ ನೋಡಬಹುದು 74.4 ಹೋಗಿದೆ ಬ್ರೆಂಟ್ ಕ್ರೂಡ್. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆಯಿಲ್ ಪ್ರೈಸ್ ಅಲ್ಲಿ ದೊಡ್ಡ ವ್ಯತ್ಯಾಸ ಆಗಿಲ್ಲ. ಸೊ ಇನ್ ಕೇಸ್ ಇದೇ ರೀತಿ ಕಂಟಿನ್ಯೂ ಆದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಮಾರ್ಕೆಟ್ಗೆ. ಬಟ್ ಇನ್ ಕೇಸ್ ಏನಾದ್ರೂ ಇಲ್ಲಿ ಬದಲಾವಣೆಗಳಾದ್ರೆ, ಪರ್ಫಾರ್ಮೆನ್ಸ್ ಚೇಂಜ್ ಆದ್ರೆ, ದೊಡ್ಡ ಮಟ್ಟದ ರ್ಯಾಲಿ ಬಂದ್ರೆ, $80-$85-$90 ವರ್ಗೂ ಏನಾದ್ರೂ ಹೋದ್ರೆ, ಆಗ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಮೇಲೆ. ಯಾಕಂದ್ರೆ ನಾವೀಗ ತಾನೇ ಇನ್ಫ್ಲೇಷನ್ ಇಂದ ಗ್ರಾಜುಯಲ್ ಆಗಿ ಆಚೆ ಬರ್ತಾ ಇದೀವಿ. ಸೊ ಇಲ್ಲಿ ರ್ಯಾಲಿ ಬಂದ್ರೆ ಖಂಡಿತ ಅದು ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಜಾಸ್ತಿ ಆದಷ್ಟು ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಆಸ್ ಆಫ್ ನೌ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ, ಹಾಗಾಗಿ ಅಂತ ದೊಡ್ಡ ಮಟ್ಟದ ತೊಂದರೆ ಏನಿಲ್ಲ. ಬಟ್ ವೀಕ್ಲಿ ಯಾವ ರೀತಿ ಇರುತ್ತೆ ಅಂತ ಅಬ್ಸರ್ವೇಷನ್ ಇಡಬೇಕಾಗುತ್ತೆ ಕ್ರೂಡ್ ಕಡೆ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ, ಈ ವಾರ 2 IPOಗಳು ಓಪನ್ ಆಗ್ತಾ ಇದೆ ನೋಡಬಹುದು. ಮಾಂಬಾ ಫೈನಾನ್ಸ್, KRN, ಈಟ್ ಎಕ್ಸ್ಚೇಂಜರ್, 2 IPOಗಳು ಓಪನ್ ಆಗ್ತಾ ಇದೆ. ಹಾಗೆ 3 IPOಗಳ ಲಿಸ್ಟಿಂಗ್ ಇರುತ್ತೆ, ನಾರ್ದರ್ನ್ ಆರ್ಕ್ ಕ್ಯಾಪಿಟಲ್, ಆರ್ಕೆಟ್ ಡೆವಲಪರ್ಸ್, ವೆಸ್ಟರ್ನ್ ಕ್ಯಾರಿಯರ್ಸ್. ಈ 3 IPOಗಳ ಲಿಸ್ಟಿಂಗ್ ಇರುತ್ತೆ ಈ ವಾರ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಅಂತ. ಹಾಗೆ ಈ 2 IPOಗಳ ಬಗ್ಗೆ ಕೂಡ ಸ್ಟಡಿ ಮಾಡಿ ಅಪ್ಲೈ ಮಾಡಬೇಕಾ ಬೇಡವಾ ಡಿಸೈಡ್ ಕೂಡ ಮಾಡಬಹುದು. ಹಾಗೆ ಇನ್ನು SME IPOಗಳ ಕಡೆ ಬಂದ್ರೆ, ಸುಮಾರು IPOಗಳು ಓಪನ್ ಆಗ್ತಾ ಇದೆ ಈ ವಾರ ನೋಡಬಹುದು. 9 IPOಗಳು ಓಪನ್ ಆಗ್ತಾ ಇದೆ SME IPOs. ನಾವಂತೂ ಯೂಶುವಲಿ SME IPOs ಕವರ್ ಮಾಡೋದಿಲ್ಲ, ಬಿಕಾಸ್ ಆಫ್ ರಿಸ್ಕ್ ಜಾಸ್ತಿ ಅಂತ. ಬಟ್ ಪ್ರೈಮರಿ ಮಾರ್ಕೆಟ್ ಅಂತೂ ಈ ವಾರ ತುಂಬಾನೇ ಬ್ಯುಸಿ ಇರುತ್ತೆ ಅಂತ ಹೇಳ್ಬೋದು ಇವುಗಳನ್ನ ನೋಡಿದ್ರೆ. ನಂತರ ನಾವು ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತ ಸ್ಟಾಕ್ ಗಳ ಕಡೆ ಬಂದ್ರೆ, ಸುಮಾರು ಸ್ಟಾಕ್ ಗಳಿದಾವೆ ನೋಡಬಹುದು. ಡಿವಿಡೆಂಡ್ ನ ಕಾರಣಕ್ಕೆ ಈ ಎಲ್ಲ ಶೇರ್ ಗಳು ಸುದ್ದಿಯಲ್ಲಿರುತ್ತವೆ. ಆಕಾರ್ ಆಟೋ, ಅರ್ನವ್ ಫ್ಯಾಷನ್, ಆರ್ಟೆಕ್ ಸೊಲ್ಯೂಷನ್ಸ್, ಅಡ್ಡಿ ಇಂಡಸ್ಟ್ರೀಸ್, ಅದ್ವೈತ್ ಇನ್ಫ್ರಾಟೆಕ್, ಅಂಬಾ ಎಂಟರ್ಪ್ರೈಸಸ್, ಇವೆಲ್ಲನೂ ಕೂಡ ಇಲ್ಲಿ ಎಕ್ಸ್ ಡೇಟ್ ಇದೆ. ಸೊ ಈ ಡೇಟ್ ಗಿಂತ ಮುಂಚೆ ತಗೊಳ್ಳೋ ಎಲ್ರಿಗೂ ಕೂಡ ಈ ಕಾರ್ಪೊರೇಟ್ ಆಕ್ಷನ್ ನ ಲಾಭ ಸಿಗುತ್ತೆ. ಸೊ ಈ ಡೇಟ್ಗೆ ಅಥವಾ ಈ ನಂತರ ತಗೊಂಡ್ರೆ ಖಂಡಿತ ಯಾವುದೇ ರೀತಿಯ ಲಾಭ ಇರೋದಿಲ್ಲ. ಎಕ್ಸ್ ಡೇಟ್ ಮುಂಚೆ ತಗೊಳ್ಬೇಕಾಗುತ್ತೆ, ಎಕ್ಸ್ ಡೇಟ್ ದಿನ ತಗೊಂಡ್ರು ಕೂಡ ಸಿಗೋದಿಲ್ಲ. ಬಟ್ ಮೆಜಾರಿಟಿ ಶೇರುಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಯಾವಾದ್ರೂ ಬೋನಸ್ ಸ್ಪ್ಲಿಟ್ ಇದೆಯಾ ಅಂತ ನಾವು ನೋಡೋದಾದ್ರೆ, ಕೆಳಗಡೆ ನೋಡಬಹುದು ಶ್ರೇಷ್ಠ ಫಿನ್ವೆಸ್ಟ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 2 rupees ಇರುವಂತದನ್ನ 1 rupee ಮಾಡ್ತಿದ್ದಾರೆ, ಅಂದ್ರೆ ಶೇರುಗಳು ಡಬಲ್ ಆಗುತ್ತೆ, 1 share 2 shares. ಅದು 23 September ಅಂದ್ರೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ NDR ಆಟೋ ಕಾಂಪೋನೆಂಟ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ ನೋಡಬಹುದು, 1:1 ratio. ಅದು 25 September ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ ಸ್ಟಾರ್ ಲೈನ್ PS ಎಂಟರ್ಪ್ರೈಸಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ, 5 rupees ಇರುವಂತಹ ಫೇಸ್ ವ್ಯಾಲ್ಯೂ 1 rupee ಮಾಡ್ತಿದ್ದಾರೆ, ಅಂದ್ರೆ 1:5 ratio ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಹಾಗೆ ಸ್ಟಾರ್ ಲೈನ್ PS ಎಂಟರ್ಪ್ರೈಸಸ್ ಸೇಮ್ ಕಂಪನಿ 1:5 ratio ಬೋನಸ್ ಅನ್ನು ಕೂಡ ಕೊಡ್ತಾ ಇದೆ, ಅಂದ್ರೆ 5 shares 1 share ಬೋನಸ್ ಆಗಿ ಸಿಗುತ್ತೆ. ಸೊ ಅದು ಕೂಡ ಸೇಮ್ 25 ಇದೆ ಎಕ್ಸ್ ಡೇಟ್. ನಂತರ ಸ್ವಸ್ತಿಕ ಇನ್ವೆಸ್ಟ್ಮೆಂಟ್ ನ ಸ್ಟಾಕ್ ಸ್ಪ್ಲಿಟ್ ಇದೆ, 10 rupees ಇರುವಂತಹ ಫೇಸ್ ವ್ಯಾಲ್ಯೂನ 2 rupees ಮಾಡ್ತಿದ್ದಾರೆ, ಅಂದ್ರೆ 1 share 5 shares. ಹಾಗೆ ಸಂಗಿ ಮೂವರ್ ಸ್ಟಾಕ್ ಸ್ಪ್ಲಿಟ್ ಇದೆ, 2 rupees ಇರುವಂತಹ ಫೇಸ್ ವ್ಯಾಲ್ಯೂ 1 rupee ಮಾಡ್ತಿದ್ದಾರೆ, ಇಲ್ಲೂ ಕೂಡ ಶೇರುಗಳು ಡಬಲ್ ಆಗುತ್ತೆ, 1 share 2 ಆಗುತ್ತೆ. 27 September ಎಕ್ಸ್ ಡೇಟ್ ಆಗಿರುತ್ತೆ. ಸಂಗಿ ಅಲ್ಲ, ಸಾಂಗ್ವಿ ಮೂವರ್ಸ್ ಕಂಪನಿಗಳು ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಸುಮಾರು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಈ ವಾರ ಇದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.